ಎಲ್ರಿಗೂ ನಮಸ್ಕಾರ ಇವತ್ತಿನ ಅವಧಿಯಲ್ಲಿ ಕೆ ಆರ್ ಟಿ ಇ ಟಿಯಲ್ಲಿರುವಂಥ ಎರಡು ಸಾವಿರದ ಇಪ್ಪತ್ತೆರಡು ಇವತ್ತೇ ಆಗಿರುವಂಥ ಕ್ವಶನ್ ಪೇಪರ್ ಆಗಿರುವಂಥ ಫಸ್ಟ್ ಪೇಪರಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಆಗಿರುವಂತಹ ಕನ್ನಡವನ್ನು ಕನ್ನಡ ಪೇಪರನ್ನು ಇಲ್ಲಿ ಸಾಲ್ವ್ ಮಾಡುವ ಇಲ್ಲಿ ಫಸ್ಟ್ ಪೇಪರ್ ಮತ್ತು ಸೆಕೆಂಡ್ ಪೇಪರನ್ನು ಎರಡು ಅಟೆಂಡ್ ಮಾಡಿದ್ದೆ ಫಸ್ಟ್ ಪೇಪರ್ಗೆ ತುಂಬ ಆಗಿತ್ತು ಸೆಕೆಂಡ್ ಪೇಪರ್ ತುಂಬ ಅಂದರೆ ಎಲ್ಲ ಅಂತಲ್ಲ ಕೆಲವೊಂದು ಕ್ವಶನ್ಸ್ಗಳು ಹೊಸ ಕ್ವಶನ್ಸ್ಗಳಾಗಿವೆ ಅಲ್ಲಿ ಕಾಂಪ್ಲಿಕೇಟೆಡ್ ಆಗಿತ್ತು ಕಾಂಪ್ಲಿಕೇಶನ್ ಇತ್ತು ಅಲ್ಲಿ ಸ್ವಲ್ಪ ಅರ್ಥ ಮಾಡಿಕೊಳ್ಳುವಲ್ಲೂ ಕೂಡ ಸ್ವಲ್ಪ ಗೊಂದಲ ಏನೇ ಆದರೂ ಫಸ್ಟ್ ಪೇಪರ್ ಚೆನ್ನಾಗಾಗಿದೆ ಅನ್ನೋಂಥ ಖುಷಿ ಇದೆ ಆಮೇಲೆ ಸೆಕೆಂಡ್ ಪೇಪರ್ ಚೆನ್ನಾಗಿ ಸ್ವಲ್ಪ ಮಟ್ಟಿಗೆ ಚೆನ್ನಾಗಿ ಆಗಿಲ್ಲ ಅನ್ನುವಂಥ ಒಂದು ಬೇಜಾರು ಕೂಡ ಇದೆ ಏನಾದರೂ ಆಗಲಿ ಮುಂದೆ ಬರುವಂಥ ಕಿ ಆನ್ಸರ್ಗೆ ಕಾಯ್ತಾ ಇರುವ ಆದರೂ ಅದರ ಮಧ್ಯದಲ್ಲಿ ಎಲ್ಲ ಕ್ವಶನ್ಸ್ಗೆ ಒಂದು ಸಲ ಆನ್ಸರ್ ಹೀಗೆ ಇದೆ ಅನ್ನೋದನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲಿಂದಾಗಿ ಇಲ್ಲಿ ಗದ್ಯವನ್ನು ಓದಿ ಕ್ವಶನ್ ಆನ್ಸರನ್ನು ಅಟೆಂಡ್ ಮಾಡುವಂಥದ್ದು ರುವೇಸೂರಿ ಪರ್ವತದಲ್ಲಿ ವಾಸವಾಗಿರುವ ವಿಶಿಷ್ಟವಾದ ಉಸುರಳಿ ಮುಖದ ಮೇಲೆ ಎಷ್ಟು ಕೊಂಬುಗಳಿವೆ ಅಂತ ಕ್ವಶನ್ ಆಗಿದೆ ಗದ್ಯವನ್ನು ಓದಿದವಾಗ ಸಿಕ್ಕಂಥ ಆನ್ಸರ್ ಆಗಿದೆ ಮೂರು ಕೊಂಬುಗಳು ಅಂತ ಆಮೇಲೆ ಎರಡನೇ ಕ್ವಶನ್ ಆಗಿ ಚಂದ್ರ ಪರ್ವತಗಳ ತಪ್ಪಲಿನಲ್ಲಿ ವಾಸವಾಗಿರುವ ಜನರು ಯಾರು ಅಂತ ಇಲ್ಲಿ ಗದ್ಯ ಭಾಗದಲ್ಲಿ ಸಿ ಓದಿದವಾಗ ಸಿಕ್ಕಿದ ಆನ್ಸರು ಬಂಟು ಜನರು ಆಮೇಲೆ ಮೂರನೇ ಕ್ವಶನ್ ಆಗಿ ಚಂದ್ರ ಪರ್ವತಗಳ ನಿಜವಾದ ಹೆಸರು ಅಂತ ಇದೆ ಇದಕ್ಕೆ ಸಿಕ್ಕಂಥ ಆನ್ಸರ್ ರುವ ಆಮೇಲೆ ಬಾಂಟು ಬುಡಕಟ್ಟಿನ ಜನರು ರುವೇಶ್ವರಿ ಪರ್ವತವನ್ನು ಹೀಗೆಂದು ತಿಳಿದಿದ್ದಾರೆ ಅಂತ ಕೇಳೋದಕ್ಕೆ ಆನ್ಸರ್ ಪಿಶಾಚಿಗಳ ಆಗರ ಅನ್ನುವಂಥದ್ದು ಆನ್ಸರ್ ಆಗುತ್ತೆ ಆಮೇಲೆ ಐದನೇ ಕ್ವಶನ್ ಆಗಿ ಬಾಂಟು ಜನರು ಏಕೆ ಉಸಿರುವಳ್ಳಿಗಳನ್ನು ನೋಡಲು ಅಂಜುತ್ತಾರೆ ಅಂತ ಕ್ವಶನ್ ಇತ್ತು ಇದಕ್ಕೆ ಸರಿಯಾದಂಥ ಆನ್ಸರ್ ಆಗಿದೆ ಕೊಟ್ಟಿರುವಂಥ ನಾಲ್ಕು ಆಪ್ಷನ್ಸ್ಗಳಲ್ಲಿ ಸರಿಯಾದಂಥ ಆನ್ಸರ್ ಆಗಿದೆ ಮೃತರ ಪ್ರತಾತ್ಮರು ಉಸಿರುವಳ್ಳಿಗಳ ರೂಪದಲ್ಲಿ ಅಡ್ಡಾಡುತ್ತಿದ್ದಾರೆ ಅನ್ನುವಂಥ ಇದಕ್ಕೆ ಆನ್ಸರ್ ಆಗಿದೆ ಇಲ್ಲಿ ಎಲ್ಲ ಆಪ್ಷನ್ಸ್ಗಳನ್ನು ನಾವು ಓದ್ತಾ ಹೋಗೋದಿಲ್ಲ ಜಸ್ಟ್ ನಿಮಗೆ ಗೊತ್ತಾಗಲಿ ಅಂತ ಆನ್ಸರನ್ನು ಮಾತ್ರ ಹೇಳ್ತಾ ಇದ್ದೀನಿ ಮುಂದೆ ಗ್ರಾಮರ್ಗೆ ಸಂಬಂಧಪಟ್ಟದಲ್ಲಿ ನಾವು ವಿಶ್ಲೇಷಣೆಯನ್ನು ಮಾಡುವ ಆಮೇಲೆ ಬಾಂಟು ಜನರ ಭಾಷೆಯಲ್ಲಿ ರುಮೇಶೂರಿ ಎಂದರೆ ಈ ಒಂದು ಕ್ವಶನ್ಗೆ ನಮಗೆ ಸಿಕ್ಕಂಥ ಆನ್ಸರ್ ಆಗಿದೆ ಮಳೆಯ ತವರು ಅನ್ನುವಂಥದ್ದು ಮೊದಲನೇ ಆಪ್ಷನ್ ಆಗಿರುವಂತಹ ಮಳೆಯ ತವರು ಇದು ಈ ಒಂದು ಬ ಬಾಂಟು ಜನರ ಭಾಷೆಯಲ್ಲಿ ರುಮೇಶೂರಿ ಅಂತ ಅರ್ಥ ಆಗುತ್ತೆ ಆಮೇಲೆ ಮುಂದಿನ ಕ್ವಶನ್ ಆಗಿ ಉಗಾಂಡ ಮತ್ತು ಜೈರೇ ರಾಜ್ಯಗಳ ಗಡಿಯಲ್ಲಿ ಎಷ್ಟು ಮೈಲು ಉದ್ದಕ್ಕೆ ಪರ್ವತಗಳು ಹಬ್ಬಿವೆ ಅಂತ ಕ್ವಶನನ್ನು ಕೇಳಿದರು ಅದಕ್ಕೆ ಸರಿಯಾದಂಥ ಆನ್ಸರ್ ನಮಗೆ ಸಿಕ್ಕಿದ್ದು ಅರವತ್ತು ಮೈಲುಗಳು ಆಮೇಲೆ ಒಂದನ್ನೊಂದು ಪದವು ಈ ಸಂಧಿಗೆ ಉದಾಹರಣೆ ಅಂತ ಕೇಳಿದರೆ ಒಂದನ್ನು ಪ್ಲಸ್ ಒಂದು ಒಂದನ್ನೊಂದು ಇಲ್ಲಿ ಪೂರ್ವ ಪದ ಮತ್ತು ಉತ್ತರ ಪದವನ್ನು ಸಂಧಿ ಮಾಡುವಾಗ ಸ್ವರದ ಮುಂದೆ ಸ್ವರ ಬಂದು ಒಂದನ್ನು ಊ ಅಂತ ಸ್ವರ ಬರುತ್ತೆ ಪೂರ್ವ ಪದದಲ್ಲಿ ಉತ್ತರ ಪದದಲ್ಲಿ ಕೂಡ ಓ ಅಂತ ಸ್ವರನೇ ಬರುತ್ತೆ ಇಲ್ಲಿ ಎರಡು ಲೋ ಎರಡು ಉತ್ತರ ಪದ ಮತ್ತು ಪೂರ್ವ ಪದದ ಬಂದಿರುವಂತಹ ಎರಡು ಪದಗಳನ್ನು ನಾವು ಗಮನಿಸಿದರೆ ಪೂರ್ವ ಪದದಲ್ಲಿರುವಂತಹ ಹೂವು ಇಲ್ಲಿ ಲೋಪವಾಗಿದೆ ಅದರಿಂದ ಇದು ಲೋಪಸಂಧಿಯಾಗಿದೆ ಒಂದೊಂದೊಂದು ಅನ್ನುವಂಥದ್ದು ಇದು ಲೋಪಸಂಧಿಗೆ ಉದಾಹರಣೆಯಾಗಿದೆ ಆಮೇಲೆ ಇಲ್ಲಿ ಒಂದು ಪದ್ಯ ಭಾಗವನ್ನು ಕೊಟ್ಟಿದ್ದರು ನಾನು ಓದೋದಿಲ್ಲ ನೀವು ಬೇಕಿದ್ರೆ ಎಲ್ಲಾದರೂ ಸಿಕ್ಕಿದ್ರೆ ಅದನ್ನು ನೋಡಿಕೊಳ್ಳಿ ನಾನು ಕ್ವಶನ್ ಪೇಪರನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ಸಮಯ ಸಿಕ್ಕವಾಗ ಆಮೇಲೆ ಈ ಪದ್ಯ ಭಾಗಕ್ಕೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳು ಹೇಗಿವೆ ನೀ ಕವಿ ನೀರಡಿಸಿ ಕುಡಿದಿರುವುದು ಯಾವುದು ಇಲ್ಲಿ ಆಪ್ಷನ್ಸನ್ನು ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದಂಥ ಆನ್ಸರ್ ಆಗಿದೆ ಅತೃಪ್ತಿ ಅತೃಪ್ತಿ ಅನ್ನುವಂಥದ್ದಕ್ಕೆ ಸರಿಯಾದಂಥ ಆನ್ಸರ್ ಆಗಿದೆ ಆಮೇಲೆ ಕವಿ ಕವಿತೆಯನ್ನು ಉಸಿರುವುದು ಇವರ ತೃಪ್ತಿಗಾಗಿ ಅಂತ ಕ್ವಶನ್ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದಂಥ ಆನ್ಸರ್ ಆಗಿದೆ ಎರಡನೇ ಆಪ್ಷನ್ ಆಗಿರುವಂತಹ ನಿನ್ನ ತೃಪ್ತಿಗೆ ಆಮೇಲೆ ನಗಾರಿಯಲ್ಲೂ ಬಿಗಿದು ಹೋಗಿರುವುದು ಅಂತ ಕ್ವಶನ್ ಆಗಿದೆ ಅದು ಯಾವುದು ಅಂತ ಆಪ್ಷನ್ಸಲ್ಲಿ ಸರಿಯಾದಂಥ ಆನ್ಸರ್ ಆಗಿದೆ ಹೊಟ್ಟೆ ನಗಾರಿಯಲ್ಲಿ ಬಿಗಿದು ಹೋಗಿರುವುದು ಹೊಟ್ಟೆ ಅಂತ ಆನ್ಸರ್ ಆಗುತ್ತೆ ಆಮೇಲೆ ತಿಂದ ಅನ್ನದ ರಸವು ಹೀಗಾಗಿದೆ ಈ ಕ್ವಶನಿಗೆ ಸರಿಯಾದಂಥ ಆನ್ಸರ್ ಆಗಿದೆ ಲಾವಾರಸ ಲಾವಾರಸ ಅನ್ನುವಂಥದ್ದು ಆನ್ಸರ್ ಆಗುತ್ತೆ ಆಮೇಲೆ ಬೆಂಕಿಯ ರಕುತ ಕತಕತನೆ ಕುದಿಯುವುದು ಹದಿಮೂರನೇ ಕ್ವಶನಿಗೆ ಸರಿಯಾದಂಥ ಆನ್ಸರ್ ಆಗಿದೆ ಇಲ್ಲಿ ಬೆಂಕಿಯ ರಕುತ ಕತಕತನೇ ಕುದಿಯುವುದು ಯಾವುದು ಅಥವಾ ಯಾವಾಗ ಅಂತ ಕೇಳಿದರೆ ಸರಿಯಾದಂಥ ಆನ್ಸರ್ ಆಗಿದೆ ಇದಕ್ಕೆ ಮೂರನೇ ಆಪ್ಷನ್ ಆಗಿರುವಂತಹ ಬೆಂಕಿಯನ್ನು ಮೈತುಂಬ ಬಳಿದುಕೊಂಡಾಗ ಬೆಂಕಿಯ ರಕುತ ಕಥಕತನೇ ಕುದಿಯುವುದು ಆನ್ಸರ್ ಆಗುತ್ತೆ ಆಮೇಲೆ ಮಕರ ಮಕರಂದ ಪದದ ಅರ್ಥ ಈ ಒಂದು ಪದ್ಯದಲ್ಲಿ ಮಕರಂದ ಪದದ ಅರ್ಥ ಏನಾಗಿದೆ ಕೊಟ್ಟಿರುವ ಆಪ್ಷನ್ಸ್ಗಳಲ್ಲಿ ಹೂವಿನ ರಸ ಇದಕ್ಕೆ ಸರಿಯಾದಂಥ ಆನ್ಸರ್ ಆಗಿದೆ ಆಮೇಲೆ ಮುಂದಿನ ಕ್ವಶನ್ ಆಗಿ ಮಹಾಪೂರದಿ ಭರಭರಾಟೆಯಲ್ಲಿ ಬದುಕು ಹೀಗಾಗಿದೆ ಈ ಕ್ವಶನಿಗೆ ಸರಿಯಾದ ಆನ್ಸರ್ ಆಗಿದೆ ಬದುಕು ಮೂರಾ ಬಟ್ಟೆಯಾಗಿದೆ ಆಮೇಲೆ ಪೆಡಗೋಜಿಗೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳು ಪ್ರಾರಂಭವಾಗುತ್ತೆ ಹದಿನಾರೇ ಕ್ವಶನ್ ಆಗಿ ಒಬ್ಬ ವಿದ್ಯಾರ್ಥಿಯ ಆಲಿಸುವಿಕೆಯ ಪ್ರಕ್ರಿಯೆಯು ಇದರಿಂದ ಪೂರ್ಣಗೊಳ್ಳುವುದಿಲ್ಲ ಅಂತ ಇಲ್ಲಿ ಕೇಳಿದ್ದಾರೆ ಪೂರ್ಣಗೊಳ್ಳುವುದಿಲ್ಲ ಅಂತ ಕೇಳಿದ್ದಾರೆ ನೆಗೆಟಿವ್ ಆಗಿದೆ ಇದು ಆಪ್ಷನ್ಸನ್ನು ಸರಿಯಾಗಿ ನೋಡಬೇಕಾಗುತ್ತೆ ಆಪ್ಷನ್ಸ್ಗಳು ಈಗಿವೆ ಮಾನಸಿಕ ಏಕಾಗ್ರತೆಯಿಂದ ಕೇಳುವುದು ಉಪನ್ಯಾಸ ತರ್ಕ ಮತ್ತು ಭಾಷಣಗಳನ್ನು ಕೇಳಿ ಅರ್ಥ ಮಾಡಿಕೊಳ್ಳುವುದು ಕಿವಿಗೆ ಯಾಂತ್ರಿಕವಾಗಿ ಬೀಳುವ ಶಬ್ದಗಳನ್ನು ಕೇಳುವುದು ಆಲಿಸುವಾಗ ಪದಗಳು ಮತ್ತು ವಾಕ್ಯಗಳ ಭಾವಾರ್ಥ ಸಾಂದರ್ಭಿಕ ಅರ್ಥ ಗ್ರಹಿಸುವುದು ಈ ನಾಲ್ಕು ಆಪ್ಷನ್ಸ್ಗಳಲ್ಲಿ ಯಾವುದು ಒಬ್ಬ ವಿದ್ಯಾರ್ಥಿಯ ಆಲಿಸುವಿಕೆಯ ಪ್ರಕ್ರಿಯೆಯು ಪೂರ್ಣವಾಗುವುದಿಲ್ಲ ಈ ಒಂದು ಆಪ್ಷನ್ಸ್ಗಳಲ್ಲಿ ಯಾವುದು ಒಂದರಿಂದ ಅದು ಪೂರ್ಣ ಆಗೋದಿಲ್ಲ ಅಂತ ಕೇಳಿದ್ದಾರೆ ಇಲ್ಲಿ ಮೂರು ಆಪ್ಷನ್ಸ್ಗಳು ಏನಾಗಿವೆ ಇವು ಅಂತ ಹೇಳಿದರೆ ಒಂದು ಕೇಳುವಿಕೆಯ ಆಲಿಸುವಿಕೆಯ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸುತ್ತೆ ಮಾನಸಿಕ ಏಕಾಗ್ರತೆಯಿಂದ ಕೇಳೋದು ಪೂರ್ಣ ಆಗುತ್ತೆ ಉಪನ್ಯಾಸ ತರ್ಕ ಮತ್ತು ಭಾಷಣಗಳನ್ನು ಕೇಳೋದ್ರಿಂದ ಅರ್ಥ ಮಾಡಿಕೊಳ್ಳೋದ್ರಿಂದ ಕೂಡ ಆಲಿಸುವಿಕೆಯ ಪ್ರಕ್ರಿಯೆ ಪೂರ್ಣ ಆಗುತ್ತೆ ಆಲಿಸುವಾಗ ಪದಗಳು ಮತ್ತು ವಾಕ್ಯಗಳ ಭಾವಾರ್ಥ ಸಾಂದರ್ಭಿಕ ಅರ್ಥ ಗ್ರಹಿಸೋದ್ರಿಂದ ಕೂಡ ಆಲಿಸುವಿಕೆ ಪೂರ್ಣ ಆಗುತ್ತೆ ಆದರೆ ಇಲ್ಲಿ ಕಿವಿಗೆ ಯಾಂತ್ರಿಕವಾಗಿ ಬೀಳುವ ಶಬ್ದಗಳನ್ನು ಕೇಳೋದ್ರಿಂದ ಯಾಂತ್ರಿಕವಾಗಿ ಬೀಳುತ್ತೆ ಅದು ನಮಗೆ ಮನಸ್ಸಿನ ಪಠದಲ್ಲಿ ನಾವು ಯಾವುದೇ ಒಂದು ಉದ್ದೇಶದಿಂದ ಕೇಳೋದಿಲ್ಲ ಕೇವಲ ಯಾಂತ್ರಿಕವಾಗಿ ಮಾತ್ರ ಬೀಳುತ್ತವೆ ಅದಕ್ಕೆ ಏನೋ ಉದ್ದೇಶ ನಿರ್ದಿಷ್ಟತೆ ಏನೂ ಇರೋದಿಲ್ಲ ಈ ಒಂದು ಕ್ರಿಯೆಯಿಂದ ಏನಾಗುತ್ತೆ ಅಲ್ಲಿ ಆಲಿಸುವಿಕೆ ಪ್ರಕ್ರಿಯೆ ಪೂರ್ಣ ಆಗೋದಿಲ್ಲ ಅದರಿಂದ ಇದಕ್ಕೆ ಅಂತ ಆನ್ಸರ್ ಯಾವುದಾಗಿದೆ ಮೂರನೇ ಆಪ್ಷನ್ ಆಗಿರುವಂತಹ ಕಿವಿಗೆ ಯಾಂತ್ರಿಕವಾಗಿ ಬೀಳುವ ಶಬ್ದಗಳನ್ನು ಕೇಳುವುದು ಆಮೇಲೆ ಮುಂದಿನ ಕ್ವಶನ್ ಆಗಿದೆ ಉತ್ತಮ ಮಾತುಗಾರಿಕೆಯ ಲಕ್ಷಣಗಳಲ್ಲಿ ಇದು ಒಂದಾಗಿದೆ ಉತ್ತಮ ಮಾತುಗಾರಿಕೆಯ ಲಕ್ಷಣಗಳಲ್ಲಿ ಇದು ಒಂದಾಗಿದೆ ಅಂತ ಕ್ವಶನನ್ನು ಕೇಳಿದ್ದಾರೆ ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ ಅಲ್ಪ ಪ್ರಾಣ ಮಹಾಪ್ರಾಣಗಳನ್ನು ಸಂದರ್ಭಕ್ಕೆ ತಕ್ಕಂತೆ ಬಳಸದಿರುವುದು ಬಳಸದಿರುವುದು ಅಂತ ಕೊಟ್ಟಿದ್ದಾರೆ ಅದರಿಂದ ಇದು ತಪ್ಪಾಗುತ್ತೆ ಸುಸ್ಪಷ್ಟ ನಿರರ್ಗಳ ಉಚ್ಚಾರ ಮಾತಿನ ಅರ್ಥಕ್ಕೆ ಅನುಗುಣವಾಗಿ ಧ್ವನಿಯ ಏರಿಳಿತ ಮುಖಭಾವಗಳು ವ್ಯಕ್ತವಾಗ ವ್ಯಕ್ತವಾಗಬೇಕು ಇದು ಉತ್ತಮ ಮಾರ್ಗ ಮಾತುಗಾರಿಕೆಯ ಲಕ್ಷಣ ಆಗುತ್ತೆ ಉಳಿದ ಆಪ್ಷನ್ಸ್ನ ಕೂಡ ನೋಡೋ ನೋಡುವ ನಾವು ಒಂದೇ ಪದ ಅಥವಾ ಅಕ್ಷರಗಳನ್ನು ಪುನಃ ಪುನಃ ಉಚ್ಚರಿಸುವುದು ಇದು ತಪ್ಪಾಗುತ್ತೆ ಅಕ್ಷರಗಳು ಹಾಗೂ ಪದಗಳನ್ನು ಅರ್ಥವಿಲ್ಲದಂತೆ ಕೂಡಿಸಿ ಮಾತನಾಡುವುದು ಇದು ಕೂಡ ತಪ್ಪಾಗುತ್ತೆ ಇದಕ್ಕೆ ಸರಿಯಾದಂಥ ಆನ್ಸರ್ ಯಾವುದಾಗಿದೆ ಎರಡನೇ ಆಪ್ಷನ್ ಆಗಿರುವಂತಹ ಉತ್ತಮ ಮಾತುಗಾರಿಕೆಯ ಲಕ್ಷಣಗಳಲ್ಲಿ ಒಂದಾಗಿದೆ ಆಮೇಲೆ ಹದಿನೆಂಟನೇ ಕ್ವಶನ್ ಆಗಿ ತಲಕಟ್ಟು ಏತ್ವ ದೀರ್ಘ ಕೊಂಬು ಐತ್ವ ಅರ್ಕಾವತ್ತು ಮುಂತಾದವುಗಳನ್ನು ಸರಿಯಾಗಿ ಸೇರಿಸದೇ ಇರುವುದು ಇಲ್ಲಿ ಗ್ರಾಮರನ್ನು ಮಿಸ್ಟೇಕಾಗಿ ಮಾಡುವಂಥದ್ದು ಅಕ್ಷರಗಳನ್ನು ತಪ್ಪಾಗಿ ಬರೆಯುವಂಥದ್ದು ಇದಕ್ಕೆ ಸಂಬಂಧಪಟ್ಟಂಥದ್ದು ಯಾವುದು ಅಂತ ಇಲ್ಲಿ ಕ್ವಶನ್ ಆಗಿದೆ ಇದು ಆಲಿಸುವಿಕೆಯ ದೋಷನ ಮಾತುಗಾರಿಕೆಯ ದೋಷನ ಓದುಗಾರಿಕೆಯ ದೋಷನ ಅಥವಾ ಬರವಣಿಗೆಯ ದೋಷನ ಇಲ್ಲಿ ತಟ್ ತಲಕೊಟ್ಟು ಕೊಡುವಂಥದ್ದು ಏರ್ತ್ಯ ದೀರ್ಘ ಇವುಗಳನ್ನು ಅಲ್ಲಿ ಬರೆಯುವಾಗ ಆಗುವಂಥ ತಪ್ಪುಗಳು ಆದ್ರಿಂದಕ್ಕೆ ಸರಿಯಾದಂಥ ಆನ್ಸರ್ ಯಾವುದಾಗಿದೆ ಬರವಣಿಗೆಯ ದೋಷ ಇದು ಆಲಿಸುವಿಕೆಯ ದೋಷ ಅಲ್ಲ ಮಾತುಗಾರಿಕೆ ದೋಷ ಕೂಡ ಅಲ್ಲ ಓದುಗಾರಿಕೆಯ ದೋಷ ಕೂಡ ಅಲ್ಲ ಇದು ಬರವಣಿಗೆಯ ದೋಷವಾಗಿದೆ ಆಮೇಲೆ ಮುಂದಿನ ಕ್ವಶನ್ ಆಗಿ ನಿಯಮಗಳಿಗೆ ಒಳಪಡದೆ ಶಿಷ್ಟ ಭಾಷೆಯಲ್ಲಿ ಮತ್ತು ಅರ್ಥಬದ್ಧವಾಗಿ ತರ್ಕಬದ್ಧವಾಗಿ ವಾಕ್ಯ ಸರಣಿಗಳ ಮೂಲಕ ಸುಸಂಬದ್ಧವಾಗಿ ರಚಿಸಿರುವ ಪಠ್ಯವೇ ಯಾವುದು ಅಂತ ಇಲ್ಲಿ ಕೇಳಿದ್ದಾರೆ ಇಲ್ಲಿ ಕೊಟ್ಟಿರುವಂಥ ಆಪ್ಷನ್ಸ್ಗಳನ್ನು ನೋಡಿದಾಗ ನಾವು ರಗಳೆಯಲ್ಲಿ ಏನಿದೆ ನಿಯಮಗಳಿವೆ ಇದು ಸಂಬಂಧಪಟ್ಟಿಲ್ಲ ಕಂದದಲ್ಲಿ ಕೂಡ ನಿಯಮಗಳಿವೆ ಷಟ್ಪದಿಯಲ್ಲೂ ಕೂಡ ಛಂದಸ್ಸು ಇದೆ ಹಾಗಾಗಿ ಇಲ್ಲಿ ವಚನಕ್ಕೆ ನಾವು ಛಂದಸ್ಸನ್ನು ಬಳಸೋದಿಲ್ಲ ಇದು ಶಿಷ್ಟ ಭಾಷೆಯಲ್ಲಿ ಇದೆ ಅರ್ಥಬದ್ಧವಾಗಿ ತರ್ಕಬದ್ಧವಾಗಿ ವಾಕ್ಯ ಸರಣಿಯಾಗುತ್ತೆ ಆದ್ದರಿಂದ ಇಲ್ಲಿ ಚಂದೋ ನಿಯಮಗಳಿಗೆ ಒಳಪಡದೇ ಇರುವಂತಹ ಶಿಷ್ಟ ಭಾಷೆಯಲ್ಲಿ ಮತ್ತು ಅರ್ಥಬದ್ಧವಾಗಿ ತರ್ಕಬದ್ಧವಾಗಿ ವಾಕ್ಯ ಸರಣಿಗಳ ಮೂಲಕ ಸುಸಂಬಂಧವಾಗಿ ರಚಿಸಿರುವ ಪಠ್ಯವೇ ಯಾವುದಾಗಿದೆ ವಚನ ಸಾಹಿತ್ಯವಾಗಿದೆ ಆಮೇಲೆ ಮುಂದಿನ ಕ್ವಶನ್ ಆಗಿ ತರಗತಿಯಲ್ಲಿ ಶಿಕ್ಷಕರು ಗದ್ಯಪಾಠವನ್ನು ಬೋಧಿಸುವಾಗ ಈ ವಿಷಯದ ಕಡೆಗೆ ಹೆಚ್ಚು ಲಕ್ಷ್ಯ ವಹಿಸಬೇಕು ಯಾವ ವಿಷಯಗಳ ಬಗ್ಗೆ ಆಪ್ಷನ್ಸ್ ಕೊಟ್ಟಿದ್ದಾರೆ ಗದ್ಯವನ್ನು ಬಿಡಿಬಿಡಿಯಾಗಿ ಬೋಧಿಸಬೇಕು ಗದ್ಯವನ್ನು ಬಿಡಿಯೇ ಬಿಡಿಯಾಗಿ ಬೋಧಿಸಿದರೆ ಗದ್ಯಪಾಠವನ್ನು ಒಂದು ಅದು ಅದಕ್ಕೆ ಹೆಚ್ಚು ಲಕ್ಷ್ಯವನ್ನು ಕೊಡಬೇಕಾಗತ್ತಾ ಇದು ತಪ್ಪಾದ ಆಪ್ಷನ್ ಆಗುತ್ತೆ ಆಮೇಲೆ ಮೌನ ವಾಚನಕ್ಕೆ ಹೆಚ್ಚು ಮಹತ್ವವನ್ನು ಕೊಡಬೇಕಾ ಗ ಗದ್ಯಪಾಠವನ್ನು ಬೋಧಿಸುವಾಗ ಮಹತ್ವ ಕೊಡಬೇಕು ಆದರೆ ಹೆಚ್ಚು ಮಹತ್ವವನ್ನು ಕೊಡಬೇಕಾಗಿಲ್ಲ ಆಮೇಲೆ ನಾಲ್ಕನೇ ಆಪ್ಷನನ್ನು ನೋಡುವ ಗದ್ಯ ಭಾಗ ಬೋಧನೆಯಲ್ಲಿ ಕಪ್ಪು ಹೊಲಗೆಯನ್ನು ಪರಿಣಾಮಕಾರವಾಗಿ ಬಳಸಬೇಕಾ ಅದು ಕೂಡ ಇಲ್ಲ ಆಮೇಲೆ ಇದಕ್ಕೆ ಸರಿಯಾದಂಥ ಆನ್ಸರ್ ಯಾವುದಾಗುತ್ತೆ ಪರಸ್ಪರ ಸಂಬಂಧ ಕಲ್ಪಿಸುತ್ತಾ ನಿರಂತರತೆ ಮತ್ತು ಸಮಗ್ರತೆಯನ್ನು ಕಾಯ್ದುಕೊಳ್ಳುವುದು ಇದು ಉತ್ತಮ ಉತ್ತಮ ಪಾಠವನ್ನು ಬೋಧಿಸುವಾಗ ಶಿಕ್ಷಕರು ಹೆಚ್ಚು ಲಕ್ಷ್ಯ ಕೊಡಬೇಕಾಗಿರುವಂತಹ ವಿಷಯವಾಗಿದೆ ಹ್ಞೂ ಒಂದು ಒಂದಕ್ಕೊಂದು ಸಂಬಂಧವನ್ನು ಕಲ್ಪಿಸುತ್ತಾ ಪರಸ್ಪರ ಸಂಬಂಧ ಕಲ್ಪಿಸ್ತಾ ನಿರಂತರೆಯನ್ನು ಕಾಪಾಡಿಕೊಳ್ಬೇಕು ಆಮೇಲೆ ಸಮಗ್ರತೆಯನ್ನು ಕೂಡ ಕಾಯ್ಕೊಳ್ಬೇಕಾಗುತ್ತೆ ಆದ್ದರಿಂದ ಇಪ್ಪತ್ತನೇ ಕ್ವಶನಿಗೆ ಮೂರನೇ ಆಪ್ಷನ್ ಸರಿಯಾದಂಥ ಆನ್ಸರ್ ಆಗುತ್ತೆ ಆಮೇಲೆ ಇಪ್ಪತ್ತೊಂದನೇ ಕ್ವಶನಿಗೆ ಮೂರ್ತದಿಂದ ಅಮೂರ್ತದ ಕಡೆಗೆ ಸಾಗುವ ಬೋಧನಾ ಪದ್ಧತಿ ಇಲ್ಲಿ ಅನುಗಮನ ನಿಗಮಗನಕ್ಕೆ ಸಂಬಂಧಪಟ್ಟಂತೆ ಸೆಕೆಂಡ್ ಪೇಪರಲ್ಲೂ ಕೂಡ ಕ್ವಶನ್ ಆಗಿದೆ ಇಲ್ಲಿ ಮುಹೂರ್ತದಿಂದ ಅಮೂರ್ತದ ಕಡೆಗೆ ಸಾಗುವಂಥದ್ದು ನಿಗಮನ ಪದ್ಧತಿನೋ ಅನುಗಮನ ಪದ್ಧತಿನೋ ಕಂಠಪಾಠ ಪದ್ಧತಿನೋ ಹಿರೇಮನೆ ಪದ್ಧತಿನೋ ಇಲ್ಲಿ ಇವೆರಡೂ ಖಂಡಿತ ಆಗಲಿಕ್ಕೆ ಸಾಧ್ಯ ಇಲ್ಲ ಒಂದು ನಿಗಮನ ಇನ್ನೊಂದು ಅನುಗಮನ ಆಗುತ್ತೆ ಇದಕ್ಕೆ ಸರಿಯಾದಂಥ ಆನ್ಸರ್ ಆಗಿದೆ ಅನುಗಮನ ಪದ್ಧತಿ ಎರಡನೇ ಆಪ್ಷನ್ ಆಗಿರುವಂಥ ಅನುಗಮನ ಪದ್ಧತಿ ಮುಹೂರ್ತದಿಂದ ಅಮೂರ್ತದ ಕಡೆಗೆ ಗೊತ್ತಿರುವುದರಿಂದ ಗೊತ್ತಿಲ್ಲದ ಕಡೆಗೆ ಆಮೇಲೆ ಮುಂದಿನ ಕ್ವಶನ್ ಆಗಿ ನಿಮ್ಮ ತರಗತಿಯ ಓಂಕಾರ ಎನ್ನುವ ವಿದ್ಯಾರ್ಥಿ ಅಕ್ಷರ ಪದಗಳನ್ನು ಸುಸಂಬದ್ಧವಾಗಿ ಜೋಡಿಸದೆ ಬರೆಯುತ್ತಾನೆ ಈ ಸಮಸ್ಯೆಗಳನ್ನು ಹೇಗೆ ಪರಿ ಪರಿಹರಿಸುವಿರಿ ಅಂತ ಕ್ವಶನ್ ಕೇಳ್ತಾರೆ ಒಬ್ಬ ಹುಡುಗ ಅಕ್ಷರ ಪದಗಳನ್ನು ಸುಸಂಬದ್ಧವಾಗಿ ಸರಿಯಾಗಿ ಬರಿ ಜೋಡಿಸದೆ ಬರಿತಾ ಇದ್ದಾನೆ ಅವನು ಜೋಡಿಸಿ ಬರ್ತಾ ಬರಿತಾ ಇದ್ದಾನೆ ಈ ಸಮಸ್ಯೆಯನ್ನು ಹೇಗೆ ಪರಿಹರಿಸುವಿರಿ ಕಂಠಪಾಠ ಇದು ಸಾಧ್ಯ ಆಗೋದಿಲ್ಲ ಆಮೇಲೆ ಬಾಯ್ದರೆ ಓದುವಿನ ಮೂಲಕ ಓದುವು ಓದನ್ನು ಪ್ರಾಕ್ಟೀಸ್ ಮಾಡೋದರಿಂದ ಇದು ಸಾಧ್ಯ ಇಲ್ಲ ಒಂದು ಇಲ್ಲಿ ಪ್ರಾಯೋಗಿಕ ಪದ್ಧತಿಯ ಮೂಲಕ ಇದು ಕೂಡ ಸಾಧ್ಯ ಆಗುವುದಿಲ್ಲ ಸರಿಯಾದಂಥ ಆನ್ಸರ್ ಆಗಿದೆ ಕ್ರಿಯಾ ಸಂಶೋಧನೆಯ ಮೂಲಕ ಆ ಒಂದು ಮಗುವಿನ ಒಂದು ಪದಗಳನ್ನು ಜೋಡಿಸಿ ಬರೆಯುವಂಥ ಸಮಸ್ಯೆಯನ್ನು ಯಶಸ್ವಿಯಾಗಿ ಪರಿಹರಿಸ್ಬೋದು ಆಮೇಲೆ ಮುಂದಿನ ಕ್ವಶನ್ ಆಗಿ ನಿರಂತರ ಮೌಲ್ಯಮಾಪನ ಎಂದರೆ ಆಪ್ಷನ್ಸನ್ನು ಕೊಟ್ಟಿದ್ದಾರೆ ಮಕ್ಕಳ ಸರ್ವತೋಮುಖ ವಿಕಾಸವನ್ನು ಗಮನದಲ್ಲಿಟ್ಟುಕೊಂಡು ಪಠ್ಯ ಮತ್ತು ಪಠ್ಯೇತರ ಎರಡೂ ಕ್ಷೇತ್ರಗಳಲ್ಲಿ ಕಲಿಕೆಯ ಸಾಧನೆಯ ಮಟ್ಟವನ್ನು ಮೌಲ್ಯಮಾಪನ ಮಾಡುವುದು ರಸಪ್ರಶ್ನೆ ಕಾರ್ಯಕ್ರಮ ಘಟಕ ಪರೀಕ್ಷೆ ಬೋಧನೆಯ ಜೊತೆಯಲ್ಲಿಯೇ ಔಪಚಾರಿಕವಾಗಿ ಮತ್ತು ಅನೌಪಚಾರಿಕವಾಗಿ ಮೌಲ್ಯಮಾಪನ ಮಾಡುವುದು ಇಲ್ಲಿ ನಿರಂತರ ಮೌಲ್ಯಮಾಪನ ಆಗಿರುವುದು ಯಾವುದಾಗಿದೆ ಮೊದಲನೇ ಆಪ್ಷನ್ ಆಗಿದೆ ಮಕ್ಕಳ ಸರ್ವತೋಮುಖ ವಿಕಾಸವನ್ನ ಗಮನದಲ್ಲಿಟ್ಟುಕೊಂಡು ಪಠ್ಯ ಮತ್ತು ಪಠ್ಯೇತರ ಎರಡೂ ಕ್ಷೇತ್ರಗಳಲ್ಲಿ ಕಲಿಕೆಯ ಸಾಧನೆಯ ಮಟ್ಟವನ್ನು ಮೌಲ್ಯಮಾಪನ ಮಾಡುವುದಾಗಿದೆ ಆಮೇಲೆ ಇಪ್ಪತ್ತ ನಾಲ್ಕನೇ ಕ್ವಶನ್ ಆಗಿ ಪಾಠದ ಕಡೆ ವಿದ್ಯಾರ್ಥಿಗಳ ಗಮನ ಸೆಳೆದು ಅದನ್ನು ಉಳಿಸಿಕೊಳ್ಳಲು ಅಧ್ಯಾಪಕರ ವರ್ತನೆಯಲ್ಲಿ ಆಗುವ ಉದ್ದೇಶಪೂರ್ವ ಬದಲಾವಣೆಯ ಕೌಶಲ ಇಲ್ಲಿ ಪಾಠದ ಕಡೆ ವಿದ್ಯಾರ್ಥಿಗಳ ಗಮನವನ್ನು ಸೆಳಿಬೇಕು ಆಮೇಲೆ ಅದನ್ನು ಉಳಿಸಿಕೊಳ್ಳೂ ಬೇಕು ಆಮೇಲೆ ಅದರಿಂದ ಅಧ್ಯಾಪಕರ ವರ್ತನೆಯಲ್ಲಿ ಉದ್ದೇಶಪೂರ್ವಕ ಒಂದು ಬದಲಾವಣೆ ಆಗೋ ಆ ಒಂದು ಕೌಶಲವನ್ನು ಏನಂತ ಕರೆದಿದ್ದಾರೆ ಇಲ್ಲಿ ಪ್ರಚೋದನೆ ಬದಲಾವಣೆಯ ಕೌಶಲನ ನಿದರ್ಶನಗಳೊಂದಿಗೆ ವಿಶದೀಕರಿಸುವ ಕೌಶಲನ ಪಾಠ ಪರಿಚಯಿಸುವ ಕೌಶಲನ ಅಥವಾ ವಿವರಣಾ ಕೌಶಲನ ಇಲ್ಲಿ ವಿವರಣಾ ಕೌಶಲ್ಯ ಆಗಲಿಕ್ಕೆ ಸಾಧ್ಯವಿಲ್ಲ ಇದು ಒಂದು ಮಕ್ಕಳ ಗಮನವನ್ನು ಸೆಳೆದಿಡಲಿಕ್ಕೆ ತುಂಬ ಹೊತ್ತು ಸೆಳೆದಿಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಪಾಠ ಪರಿಚಯಿಸುವ ಪರಿಚಯಿಸುವ ಕೌಶಲ್ಯ ಇದು ಪಾಠದ ಪ್ರಾರಂಭದಲ್ಲಿ ಪೀಠಿಕೆಯಲ್ಲಿ ಮಾತ್ರ ಆಗುತ್ತೆ ಪ್ರಚೋದನೆ ಬದಲಾವಣೆ ಕೌಶಲ್ಯ ಕೂಡ ಇದು ಸ್ವಲ್ಪ ಹೊತ್ತಿನ ಮೇಲೆ ಕಳೆದುಕೊಳ್ಳುತ್ತೆ ಆದರೆ ಇಲ್ಲಿ ನಿದರ್ಶನಗಳೊಂದಿಗೆ ವಿಶದೀಕರಿಸುವ ಕೌಶಲ್ಯ ಅಂತ ಇದೆ ಇದು ಇದಕ್ಕೆ ಸರಿಯಾದಂಥ ಆನ್ಸರ್ ಆಗಿದೆ ಆಮೇಲೆ ಮುಂದಿನ ಕ್ವಶನ್ ಆಗಿ ಇಪ್ಪತ್ತೈದನೇ ಕ್ವಶನ್ ಈ ರೀತಿ ಇದೆ ನಾಟಕ ಬೋಧನೆಗೆ ಕೆಳಗಿನ ಈ ಹೇಳಿಕೆ ಅನ್ವಯಿಸುವುದಿಲ್ಲ ಅಂತ ಕೇಳಿದ್ದಾರೆ ನೆಗೆಟಿವ್ ಆಗಿದೆ ಇದು ನೋಡಿ ಆಂಗಿಕ ವಾಚಕ ಸಾತ್ವಿಕ ಗುಣಗಳು ಮೇಳೈಸಿದ ಒಂದು ಕಲೆ ಇದು ನಾಟಕ ಬೋಧನೆಗೆ ಸಂಬಂಧಪಟ್ಟಂಥದ್ದು ಪಠ್ಯ ಮತ್ತು ಪ್ರದರ್ಶನಗಳ ಸಮನ್ವಯ ಅನ್ನುವಂಥದ್ದು ಇದು ಪ್ರದರ್ಶನ ಅಂತ ಇರೋದರಿಂದ ನಾಟಕಕ್ಕೆ ಸಂಬಂಧಪಟ್ಟಿದೆ ಆಮೇಲೆ ಪರಿಷ್ಕರಣ ಸಂಪಾದನೆಗಳ ಕೌಶಲ್ಯಗಳ ಮಹತ್ವ ಆಮೇಲೆ ಸಂಭಾಷಣೆ ಪ್ರಧಾನವಾದ ಸೃಜನಾತ್ಮಕ ಸಾಹಿತ್ಯ ಅಂತ ಇದೆ ಸೃಜನಾತ್ಮಕ ಸಾಹಿತ್ಯ ಕೂಡ ನಾಟಕಕ್ಕೆ ಸಂಬಂಧಪಟ್ಟಂಥದ್ದು ಅದರ ನಿತ್ಯಕ್ಕೆ ಆಪ್ಷನ್ ನಂಬರ್ ಥರ್ಡ್ ಆಗಿರುವಂಥ ಪರಿಷ್ಕರಣ ಸಂಪಾದನಾ ಕೌಶಲ್ಯಗಳ ಮಹತ್ವ ಅನ್ನುವಂಥದ್ದು ನಾಟಕ ಬೋಧನೆಗೆ ಒಂದು ಅನ್ವಯಿಸದೇ ಇರುವಂತಹ ಒಂದು ಹೇಳಿಕೆಯಾಗಿದೆ ಆಮೇಲೆ ಮುಂದಿನ ಆಗಿ ಇಪ್ಪತ್ತಾರನೇ ಕ್ವಶನ್ ಪಂಚಮಿ ವಿಭಕ್ತಿಯ ಕಾರಕಾರ್ಥವಿದು ಈ ಪ್ರಶ್ನೆಯನ್ನು ಸೆಕೆಂಡ್ ಪೇಪರಲ್ಲಿ ಫಸ್ಟ್ ಲ್ಯಾಂಗ್ವೇಜಲ್ಲೂ ಕೂಡ ಕೇಳಿದ್ದಾರೆ ಅಲ್ಲಿ ಕೂಡಿರುವಂಥದ್ದು ಸಪ್ತಮಿ ವಿಭಕ್ತಿ ಪ್ರತ್ಯೇಕ ಅನಿಸುತ್ತೆ ಇಲ್ಲಿ ಪಂಚಮಿ ವಿಭಕ್ತಿಯ ಕಾರಕಾರ್ಥವಿದು ಅಂತ ಕ್ವಶನ್ ಆಗಿದೆ ಇದಕ್ಕೆ ಸಂಪ್ರದಾನ ಅಪಾದಾನ ಸಂಬಂಧ ಅಧಿಕರಣ ಅಂತ ಇದೆ ಇಲ್ಲಿ ಪಂಚಮಿ ಆಗಿರುವಂತಹ ದೆಸೆಯಿಂದ ಅನ್ನುವಂತಹಕ್ಕೆ ಸಂಬಂಧಪಟ್ಟಂಥದ್ದು ಅಪಾದಾನ ಕಾರಕಾರ್ಥವಾಗುತ್ತೆ ಆಮೇಲೆ ಮುಂದಿನ ಕ್ವಶನ್ ಆಗಿ ಕ್ರಿಯಾಪದದ ಸ್ಥಾನದಲ್ಲಿ ನಿಂತು ವಾಕ್ಯದ ಅರ್ಥವನ್ನು ಪೂರ್ಣಗೊಳಿಸುವ ಅವ್ಯಯ ಅವ್ಯಯ ಯಾವುದು ಅಂತ ಕೇಳಿದರೆ ಇಲ್ಲಿ ಕ್ರಿಯಾಪದದ ಸ್ಥಾನದಲ್ಲಿ ಇರುತ್ತೆ ಅದು ಯಾವ ಅವ್ಯಯ ಸಮನಾರ್ಥ ಕಾವ್ಯವೇನ ಭಾವಸೂಚ ಕಾವ್ಯಯನ ಕ್ರಿಯಾರ್ಥ ಕಾವ್ಯನ ಸಂಬಂಧಕಾರ್ಥವ್ಯನ ಸರಿ ಅಂತ ಆನ್ಸರ್ ಆಗಿದೆ ಕ್ರಿಯಾರ್ಥ ಕಾವ್ಯ ಇದು ಕ್ರಿಯಾಪದದ ಸ್ಥಾನದಲ್ಲಿ ನಿಂತು ವಾಕ್ಯದ ಅರ್ಥವನ್ನು ಪೂರ್ಣಗೊಳಿಸುವ ಅವ್ಯಯವಾಗಿದೆ ಆಮೇಲೆ ಮುಂದಿನ ಕ್ವಶನ್ ಆಗಿದೆ ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವ್ಯಾಕ್ಯಕ್ಕೆ ಅಧೀನವಾಗಿದ್ದರೆ ಅಂತಹ ವ್ಯಾಖ್ಯೆಯನ್ನು ಸಂಯೋಜಿತ ವ್ಯಾಖ್ಯೆ ಅಂತಾರೋ ಸಾಮಾನ್ಯ ವ್ಯಾಖ್ಯೆ ಅಂತಾರ ಪ್ರಶ್ನಾರ್ಥಕ ವ್ಯಾಖ್ಯೆ ಅಂತಾರ ಮಿಶ್ರ ವ್ಯಾಖ್ಯೆ ಅಂತಾರೋ ಅಂತ ಇದಕ್ಕೆ ಸರಿಯಾದಂಥ ಆನ್ಸರ್ ಆಗಿದೆ ಮಿಶ್ರ ವ್ಯಾಖ್ಯೆ ಅಂತ ಗೆಸ್ ಮಾಡಿದ್ದೀನಿ ಆಮೇಲೆ ಕಿ ಆನ್ಸರ್ ಬಂದಾವಾಗ ನೋಡುವ ಮುಂದಿನ ಕ್ವಶನ್ ಆಗಿದೆ ಒಂದು ವಿಶೇಷಾರ್ಥವನ್ನು ವ್ಯಕ್ತಪಡಿಸುವುದಕ್ಕಾಗಿ ಒಂದು ಪದವನ್ನು ಅಥವಾ ಒಂದು ವ್ಯಾಖ್ಯವನ್ನು ಎರಡೆರಡು ಸಲ ಪ್ರಯೋಗ ಮಾಡುವುದಕ್ಕೆ ಜೋಡು ನುಡಿ ಅಂತಿವ ದ್ವಿರುಕ್ತಿ ಅಂತಿವ ಅನುಕರಣಾವೀಯ ಅಂತಿವಾ ಅಥವಾ ಪ್ರತಿಧ್ವನಿ ಅಂತೀವ ಇಲ್ಲಿ ಜೋಡು ನುಡಿ ಮತ್ತು ಪ್ರತಿಧ್ವನಿ ಬಗ್ಗೆ ಸ್ಪಷ್ಟ ಕಲ್ಪನೆ ಇದೆ ಇದಕ್ಕೆ ಆಗಲಿಕ್ಕೆ ಸಾಧ್ಯ ಸಾಧ್ಯ ಇಲ್ಲ ಅನುಕರಣವೇ ಕೂಡ ಸಾಧ್ಯ ಇಲ್ಲ ಯಾವುದೇ ಒಂದು ಶಬ್ದವನ್ನು ಇಲ್ಲಿ ಅನುಕರಣೆ ಮಾಡ್ತಾ ಇಲ್ಲ ಒಂದು ವಿಶೇಷ ಅರ್ಥವನ್ನು ವ್ಯಕ್ತಪಡಿಸೋದಕ್ಕೆ ಒಂದು ಪದವನ್ನು ಎರಡು ಸಲ ಉಪಯೋಗ ಮಾಡ್ತೀವಿ ಇದು ದ್ವಿರುಕ್ತಿಗೆ ಸಂಬಂಧಪಟ್ಟಂತಹ ವ್ಯಾಖ್ಯೆಯಾಗಿದೆ ಆಮೇಲೆ ಆತ್ಮಾರ್ಥಕ ಸರ್ವನಾಮಕ್ಕೆ ಉದಾಹರಣೆಯಾದ ಪದ ಇದು ಅಂತ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಅಂದರೆ ಆಪ್ಷನ್ಸ್ ಕೊಟ್ಟಿದ್ದಾರೆ ತಾನು ತಾವು ಅವನು ಅವಳು ನೀನು ನೀವು ನಾನು ನಾನು ನಾವು ಇಲ್ಲಿ ಉತ್ತಮ ಪುರುಷ ಮಧ್ಯಮ ಪುರುಷ ಉಳಿದೆಲ್ಲವುಗಳಾಗಿವೆ ಇಲ್ಲಿ ತಾನು ತಾವು ಎನ್ನುವಂಥದ್ದು ಆತ್ಮಾರ್ಥಕ ಸರ್ವನ ಸರ್ವನಾಮಕ್ಕೆ ಉದಾಹರಣೆಯಾಗಿದೆ ಆತ್ಮ ತಾನು ನಾನು ಅನ್ನುವಂಥದ್ದು ತಾನು ತಾವು ಅನ್ನುವಂಥದ್ದು ಆತ್ಮಕ್ಕೆ ಸಂಬಂಧಪಟ್ಟ ಆತ್ಮಾರ್ಥಕ್ಕೆ ಸಂಬಂಧಪಟ್ಟಂಥ ಸರ್ವನಾಮವಾಗಿದೆ ಸೊ ಫ್ರೆಂಡ್ಸ್ ಇವಿಷ್ಟು ಮೊದಲ ಪೇಪರ್ ಪೇಪರ್ ಆಗಿರುವಂತಹ ಟಿ ಇ ಟಿಗೆ ಸಂಬಂಧಪಟ್ಟಂಥ ಫಸ್ಟ್ ಲ್ಯಾಂಗ್ವೇಜ್ ಆಗಿದೆ ಆಮೇಲೆ ಉಳಿದ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಉಳಿದ ಪೇಪರ್ಗಳನ್ನು ನಿಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನ ಪಡ್ತೀನಿ ಆಮೇಲೆ ಯಾರೆಲ್ಲ ಈ ಒಂದು ಎಕ್ಸಾಮಿಗೆ ಬರ್ದಿರು ಬರ್ದಿದ್ದೀರಾ ಏನು ಆನ್ಸರ್ ಅಂತ ಚೆಕ್ ಮಾಡ್ಕೊಂಡಿದ್ದೀರಾ ಮುಂದೆ ಡಿಪಾರ್ಟ್ಮೆಂಟ್ ಅವರು ಏನು ಕಿ ಆನ್ಸರನ್ನು ಹೊರಗೆ ಹಾಕ್ತಾರೆ ಆವಾಗ ಅದನ್ನು ಸರಿಯಾಗಿ ವೆರಿಫೈ ಮಾಡಿ ಈಗ ಸದ್ಯ ನೀವು ಒಂದು ಬರೆದಿರುವಂಥದ್ದು ಏನಿದೆ ಈಗ ಆನ್ಸರ್ ಏನಿದೆ ಅನ್ನೋ ವೆರಿಫೈ ಮಾಡೋಕ್ಕೋಸ್ಕರ ಒಂದು ಹೇಳಿರುವಂಥ ಒಂದು ವಿಡಿಯೋ ಆಗಿದೆ ಇದು ಇದೇ ಎಂದು ಫೈನಲ್ ಅಲ್ಲ ಮುಂದೆ ಬರುವಂಥ ದಿನಗಳಲ್ಲಿ ನಾವು ಇದರ ಒಂದು ಸರಿಯಾದಂಥ ಆನ್ಸರನ್ನು ಹೆಚ್ಚಿನ ಮಟ್ಟಿಗೆ ಇದು ಸರಿಯಾದ ಆನ್ಸರ್ ಆಗಿದೆ ಮುಂದೆ ಬರುವಂಥ ದಿನಗಳಲ್ಲಿ ಯಾವ ರೀತಿ ಆನ್ಸರನ್ನು ಡಿಪಾರ್ಟ್ಮೆಂಟರು ಕೊಡ್ತಾರೆ ಅನ್ನೋದನ್ನು ಕಾಯ್ದು ನೋಡುವ ಎಲ್ಲರೂ ಏನು ನಿರಾಶರಾಗಬೇಡಿ ಸೆಕೆಂಡ್ ಪೇಪರ್ ಸ್ವಲ್ಪ ಟಫ್ ಇತ್ತು ಅಂದ್ಕೊಂಡು ಆಮೇಲೆ ಇದಿಷ್ಟು ಇವತ್ತಿನ ಅವಧಿಯಲ್ಲಿ ಹೇಳಬೇಕಾಗಿರುವಂಥ ವಿಷಯ ಆಗಿತ್ತು ಥ್ಯಾಂಕ್ ಯು ಫ್ರೆಂಡ್ಸ್